ಬಟ್ ಜನ ಏನ್ ತಿಳ್ಕೊಂಡಿರ್ತಾರೆ, ನಾವೇ ದುಡ್ಡು ಕೊಟ್ಬಿಟ್ಟು ನಾವೇ ಮೇಕಪ್ ಮಾಡಿಸ್ಕೊಡ್ತೀವಿ ಅಂತ ತಿಳ್ಕೊಂಡವ್ರೆ ಒಂಥರ ನೋಡಿ ಗೈಸ್ ಕೈ ಏನ್ ಮಾಡ್ಕೊಂಡ್ ಬಂದವಳೆ ಅಕ್ಕವರು. ಕೈ ಇಲ್ಲ ಕಾಲಿಲ್ಲ, ಕಾಲ್ ಏನಾಗಿದೆ? ಪ್ಲಾಸ್ಟಿಕ್ ಕಾಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಿಮ್ಗೆಲ್ಲರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಏನು ವಿಡಿಯೋ ಅಂದರೆ ಇವತ್ತು ಮೇಕ್ ಓವರ್ ಶೂಸ್ ಎಲ್ಲ ಹೇಗಾಗತ್ತೆ ಅಂತ ಇವತ್ತಿನ ವಿಡಿಯೋ. ತುಂಬ ಜನ ಏನು ಮೇಕ್ ಓವರ್ ಶೂಸ್ ಎಲ್ಲ ಹೇಗಾಗತ್ತೆ ಅನ್ನೋದಕ್ಕಿಂತ ಪುತ್ತಕ್ಕಂತ ಮುಖ ಕುಗ್ಗೋರ ಜಾಸ್ತಿ ಇದ್ರಿ. ಯಾಕಂದರೆ ಯಾಕಷ್ಟು ಮೇಕಪ್ ಹಾಕ್ಸ್ಕೊತೀರಾ, ಡೈಲಿ ಮೇಕಪ್ ಹಾಕ್ಸ್ಕೊತೀರಾ, ನಿಮಗೆ ಬುದ್ಧಿ ಇಲ್ವಾ, ಅದು ಇದು ಅಂತೆಲ್ಲ ಸಖತ್ತು ಕೇಳ್ತಾನೆ ಇರ್ತಿದ್ರಿ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಒನ್ ಥಿಂಗ್, ಶೂಟ್ಸು ಈ ಮೇಕೋ ಶೂಟ್ಸ್ ಎಲ್ಲ ಹೇಗಾಗತ್ತೆ ಅನ್ನೋದು ಫಸ್ಟ್ ಥಿಂಗ್ ತೋರಿಸ್ಕೊಡ್ತೀನಿ. ಸೆಕೆಂಡ್, ನಾವು ಯಾಕೆ ಮೇಕೋ ಶೂಟ್ಸ್ಗೆ ಹೋಗ್ತೀವಿ ಅನ್ನೋದು ಸೆಕೆಂಡ್ ಥಿಂಗ್ ಹೇಳ್ತೀನಿ. ಥರ್ಡ್ ಥಿಂಗ್, ತುಂಬ ಜನ ಹುಡುಗಿರು ನನ್ನ ಮೇಕೋ ಶೂಟ್ಸ್ ಹಾಕಿದಾಗೆಲ್ಲ ಕೇಳ್ತೀರಾ, ನಾವು ಕೂಡ ಮಾಡ್ಬೋದಾ, ನಮಗೂ ಕೂಡ ಆಪರ್ಚುನಿಟೀಸ್ ಇರುತ್ತಾ, ದಯವಿಟ್ಟು ರೆಫರ್ ಮಾಡಿ ಅಂತ. ಸೊ ಆ ಥರ ಆಗುತ್ತಾ ಅನ್ನೋದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲೇ ಆನ್ಸರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಇದೆಲ್ಲದಕ್ಕೂ ನಾನು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇವಾಗ ಆಲ್ರೆಡಿ ನಾನು ಮಾರ್ನಿಂಗ್ 6:00 ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ, ಬಟ್ ನಂಗೆ ಗೊತ್ತು ನಂಗೆ ಕಾಣಿಸ್ತಿಲ್ಲ ಅಂತ ಸ್ನಾನ ಮಾಡ್ಕೊಂಡಿದ್ದೀನಿ. ಸೊ ರೆಡಿ ಆಗ್ತಿದ್ದೀನಿ. ಸೊ ರೆಡಿ ಆಗಿಬಿಟ್ಟು ಇವಾಗ ಇಲ್ಲಿಂದ ಹೊರಡ್ತೀನಿ, ಓಕೆನಾ? ಲೊಕೇಶನ್ ಇವತ್ತು ರೆಸಾರ್ಟಲ್ಲಿ ಇದೆ ಮೇಕ್ ಓವರ್ ಶೂಸ್ದು. ಸೊ ಇಲ್ಲಿಂದ ನಮ್ಮ ಮನೆಯಿಂದ 25 kilometers ಇದೆ ಗೈಸ್. ಸೊ ಇಲ್ಲೇನ 25 kilometers ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಬೇಕು. ಸೊ ಸಿಗ್ತೀನಿ ಬೇಗ, ಓಕೆ? ಹಾಯ್ ರಶ್ಮಿ ಅಕ್ಕ, ಬ್ಲಾಗ್ ಮೇಕ್ ಓವರ್ದು ಬ್ಲಾಗ್ ನೋಡಿ, ಪ್ಯಾಕ್ ಮಾಡ್ಕೊಂಬಿಡೋ ನಮ್ಮ ರಶ್ಮಿ ಅಕ್ಕ. ರಶ್ಮಿ ಅಕ್ಕಂದು ವಾಚ್ ಇನ್ ಮೇ ಬ್ಯಾಗ್ ಮಾಡ್ಲಾ ನೋಡು. ಸೊ ಗೈಸ್, ಫೈನಲಿ ವಿ ಹ್ಯಾವ್ ರೀಚ್ ದ ಡೆಸ್ಟಿನೇಷನ್. ಭಯಂಕರ ದೂರ ನಮ್ಮ ಮನೆಯಿಂದ ಇಲ್ಲಿಗೆ 24 kilometers. 24 kilometers. ಸೊ ಯಾಕೆ ಈ ವಿಡಿಯೋ ಮಾಡೋದು ಮೇನ್ ಇಂಟೆನ್ಷನ್ ಇವತ್ತು ನಂದು ಅಂದರೆ, ತುಂಬ ಜನ ಏನು ಹೇಳ್ತಾರೆ ಗೊತ್ತಾಕ, ಯಾಕೆ ಮೇಕಪ್ ಹಾಕ್ಸ್ಕೊತೀರಾ, ಕೆಲಸ ಇಲ್ವಾ ನಿಮಗೆ ಅಂತ ಬೈತಾರೆ. ನಿಮಗೆ ಬೈದಿಲ್ವಾ? ಬಾ, ಇನ್ನೇನು ಮಾಡೋಕೆ ಬೇರೆ ಕೆಲಸ ಇಲ್ಲ. ಬಟ್ ಜನ ಏನು ತಿಳ್ಕೊಂಡಿರ್ತಾರೆ, ನಾವೇ ದುಡ್ಡು ಕೊಟ್ಬಿಟ್ಟು ನಾವೇ ಮೇಕಪ್ ಮಾಡಿಸ್ಕೊಡ್ತೀವಿ ಅಂತ ತಿಳ್ಕೊಂಡವ್ರೆ ಒಂಥರ ಹಂಗೆ ಅಂದ್ಕೊಂಡಿರೋದು. ಎಷ್ಟೊಂದು ಜನ ನೀವು ಅಂದ್ಕೊಂಡಿದ್ದೀರಾ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊತಿದ್ದೀವಿ ಅಂತ. ಸೊ ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲ ಒಂದೊಂದೇ ಹೇಳ್ತೀನಿ. ಸೊ ನೋಡಿ ಎಷ್ಟು ಎಫರ್ಟ್ಸ್ ಇರುತ್ತೆ. ನೀವು ಅಂದ್ಕೊಂತೀರ ಮೇಕಪ್ಪು, ತುಂಬ ಜನ ಏನು ಗೊತ್ತಾ, ಮೇಕಪ್ ಪ್ರಾಣಿಗಳು, ಮೇಕಪ್ ಅದು ಏಷ್ಯನ್ ಪೇಂಟ್ಸು ಅಂತೆಲ್ಲ ನೀವು ಕಮೆಂಟ್ ಹಾಕ್ತಾರೆ. ಎಷ್ಟು ಕ್ರಿಂಪಿಂಗ್ ಎಲ್ಲ ಮಾಡ್ತಾರೆ ಬಿಸಿ. ಹಾಂ, ಸೊ ಅದೆಲ್ಲ ತೋರಿಸ್ತೀನಿ ಎಷ್ಟು ಕಷ್ಟ ಇರುತ್ತೆ ಅಂತ. ಆಮೇಲೆ ನಂಗೆ ನೋಡಿ, ನಮ್ಮ ವಯಸ್ಸು ನಂಗೆ ಪ್ಯಾಂಟ್ ಕಟ್ಸೋ ಇಲ್ಲ ಗೈಸ್, ನಮ್ಮ ಅಕ್ಕ ನಂಗೆ ಎಷ್ಟೊಂದು ಕೊಡ್ಸವ್ರೆ, ಅದೆಲ್ಲ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ರಿ ಇವರು. ಸೊ ಏನಂದರೆ, ಇವತ್ತು ನಾವು ಶೂಟ್ ಮಾಡ್ತಿರೋ ಲೊಕೇಶನ್ ಬಂದು ಅದು ರೆಸಾರ್ಟು. ಸೊ ಫಸ್ಟ್ ಆಫ್ ಆಲ್, ಪೋರ್ಟ್ಫೋಲಿಯೋ ಶೂಟ್ ಅಂದರೆ ಏನಂದರೆ, ಈ ಮೇಕಪ್ ಆರ್ಟ್ ಅಕಾಡೆಮೀಸ್ ಇರುತ್ತೆ, ಈಗ ನಾವು ಹೆಂಗೆ ಕಾಲೇಜ್ಗೆ ಹೋಗ್ತೀವೋ ಆ ಥರ ಮೇಕಪ್ ಅಕಾಡೆಮೀಸ್ ಇರುತ್ತೆ. ಸೊ ಮೇಕಪ್ ಕಲಿಯೋಕ್ಕೆ ಅಂತ. ಸೊ ಕೆಲವೊಂದು ಒಂದೊಂದು ಅಕಾಡೆಮೀಸ್ ಒಂದೊಂದು ಫೀಸ್ ಇರುತ್ತೆ. ಸೊ ನಾವು 1 ತಿಂಗಳು ಅಥವಾ 40 days ಕೋರ್ಸ್ ಇರುತ್ತೆ. ಸೊ ಈ ಕೋರ್ಸಲ್ಲಿ ಅವ್ರು ಕಂಪ್ಲೀಟ್ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಕಲ್ತಿರ್ತಾರೆ. ಫೈನಲ್ ಡೇ ಒಂದು ಮಾಡಲ್ಲು ಅಥವಾ ಯಾರೋ ಒಬ್ಬರು ಮೇಲೆ ಅವ್ರು ಏನು ಕಲ್ತಿದ್ರು ಎಲ್ಲ ಮಾಡಿ ಫೋಟೋಶೂಟ್ ಮಾಡಿಸ್ತಾರೆ. ಸೊ ಕರೆಕ್ಟಾಗಿ ಮಾಡಿದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಫೈನಲ್ ಡೇ ಮಾಡುವಾಗ ತುಂಬ ಜನ ನಮ್ಮನ್ನ ಯಾಕೆ ಚೂಸ್ ಮಾಡ್ತಾರೆ ಅಂದರೆ, ಸೊ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನಮ್ಗೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವರಿಗೆ ನಮ್ಮ ಕಡೆಯಿಂದ ಪ್ರಮೋಷನ್ಸ್ ಆಗತ್ತೆ ಅಂತ ಅವ್ರು ನಮ್ಮನ್ನ ಕರೆಸ್ತಾರೆ. ಸೊ ದಿಸ್ ಇಸ್ ವಾಟ್ ಪೋರ್ಟ್ಫೋಲಿಯೋ ಶೂಟ್ ಇಸ್. ನಾವು ಯಾಕೆ ಹೋಗ್ತೀವಿ ಅಂದರೆ, ಕಂಪ್ಲೀಟ್ ದುಡ್ಡಿಗೋಸ್ಕರನೇ ಬರೋದು. ಸೊ ಅವ್ರು ನಮಗೆ ಇಷ್ಟು ಅಮೌಂಟು ಅಂತ ಪೇ ಮಾಡ್ತಾರೆ ಪರ್ ಡೇ. ಇಷ್ಟು ಅಂದರೆ ನಾವೇನು ಚಾರ್ಜ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ತೇವೆ. ಸೊ ಅವ್ರು ಒಂದಿಷ್ಟು ಅಮೌಂಟ್ ಅಂತ ನಮಗೆ ಹೇಳ್ತಾರೆ. ಸೊ ನಾವು ಆ ಅಮೌಂಟ್ನ ಚಾರ್ಜ್ ಮಾಡಿ ನಾವು ಇವತ್ತು ಶೂಟಿಗೆ ಬರ್ತೀವಿ. ಸೊ ನಾವು ದುಡ್ಡು ಕೊಡಲ್ಲ ಗೈಸ್. ಸೊ ಅವರು ನಮಗೆ ದುಡ್ಡು ಕೊಡ್ತಾರೆ. ಆ್ಯಂಡ್ ಇದರಿಂದ ಆಬ್ವಿಯಸ್ಲಿ ನಮಗೂ ಕಮಿಟ್ಮೆಂಟ್ಸ್ ಏನಿರುತ್ತೋ ಅದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ಹಾಗಾಗಿ ನಾವು ಶೂಟ್ಸಿಗೆ ಬರೋದು ಹೊರತು ವಿ ವಿಲ್ ನಾಟ್ ಪೇ ದೆಮ್, ಅವ್ರು ನಮಗೆ ಪೇ ಮಾಡೋದು. ಇದೊಂದು ಕ್ಲಾರಿಟಿ ಸಿಕ್ತಾ? ಸೊ ನೋಡೋಣ ನೋಡ್ರಿ, ಇದೇ ಲೊಕೇಶನ್ ನೋಡಿ, ಏನು ಸಖತ್ತಾಗಿದೆ. ಶಿವಪ್ಪಂಗೆ ಎಲ್ಲರೂ ಕೈ ಮುಕ್ಕಳ್ರಿ, ದೇವ್ರು ಒಳ್ಳೇದು ಮಾಡ್ರಿ ಎಲ್ಲಾರ್ಗು. ಛೇ, ಹಾಯ್ ಮಾಡು ನೋಡಿ ಗೈಸ್, ಕೈ ಏನ್ ಮಾಡ್ಕೊಂಡ್ಬಂದವಳೆ ಅಕ್ಕವರು. ಐಶು ಚಾನಲ್ ಅಲ್ಲಿ ಐಶು ಅಯ್ಯರ್ ಕಡೆ ನೋಡಿ ಗೈಸ್, ಕೈ ಏನ್ ಮಾಡ್ಕೊಂಡ್ಬಂದವಳೆ. ಆದ್ರೂ ನೋವಾಗೈತಾ ಕೈ ನೋಡಿ, ಆದ್ರೂ ಬತ್ತವಳೆ. ನಿಂತರ ಹಾರ್ಡ್ ವರ್ಕಿಂಗ್ ಗರ್ಲ್ಸ್ ಎಲ್ಲೂ ನೋಡಿಲ್ಲ, ಸಾರಿ ಗರ್ಲ್ ಎಲ್ಲೂ ನೋಡಿಲ್ಲ ಸಿಸೆ. ಮೇಕಪ್ ಸ್ಟಾರ್ಟ್ ಮಾಡಲಿಲ್ಲ, ಫಸ್ಟು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡೋರೆ. ಸೊ ಅವ್ರು ಹೇರ್ ಸ್ಟೈಲ್ ಮಾಡ್ತವ್ರೆ, ನನ್ನ ಪರಿಸ್ಥಿತಿ ನೋಡಿ ಹೇಗಿದೆ. ಸೊ ದಿಸ್ ಇಸ್ ಮೈ ಸಿಚುಯೇಷನ್ ಇಸ್,
ಇವಾಗ ಹೇರ್ ಸ್ಟೈಲ್ ಮಾಡುವಾಗ ಆಕ್ಚುಲಿ ಬ್ಯಾಕ್ ಕೂಮ್ ಮಾಡ್ತಾ ಇರ್ತಾರೆ, ಓಕೆನಾ? ಸೊ ಈ ಬ್ಯಾಕ್ ಕೂಮ್ ಪ್ರಾಸೆಸ್ ಬಂದ್ಬಿಟ್ಟು ನೋಡಿ, ಅವ್ರು ಹೆಂಗ್ ಮಾಡ್ತಾ ಇದಾರೆ ನೋಡಿ ನೋಡಿ. ಆ ಬ್ಯಾಕ್ ಕೂಮ್ ಮಾಡಿದಾಗ್ಲೇ ನಮ್ಮ ಹೇರ್ಸು ಎಷ್ಟು ಕಟ್ ಆಗೋದು ಗೊತ್ತಾ ನೋಡಿ. ಹೇರ್ ಸ್ಟೈಲ್ ಮಾಡುವಾಗ ಹೇರ್ಸು ಅಷ್ಟು ಕಟ್ ಆಗುತ್ತೆ, ಎಲ್ಲ ಕಟ್ 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 ಆಗ್ಬಿಟ್ಟಿರುತ್ತೆ, ಚಿಕ್ಕ ಚಿಕ್ಕ ಕೂದಲೆಲ್ಲ ಕಟ್ ಆಗ್ಬಿಟ್ಟಿರುತ್ತೆ ನಮ್ದಲ್ಲಲ್ಲೇ. ಯಾಕಂದ್ರೆ ಹಾಕಿ ಹಿಂಗೆಲ್ಲ ಎಳ್ದಾಗ ಆ್ಯಕ್ಚುಲಿ ಹೇರ್ಸ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಅದೇ ಮೇನ್ ಬ್ಯಾಕ್ ಕೂಮೇ ಮೇನ್ ಹೇರ್ ಸ್ಟೈಲ್ ಮಾಡುವಾಗ ನಮಗೆ. ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಎಷ್ಟೊತ್ತು ತೊಗೊಂಡ್ರಿ ಅಕ್ಕ ಹೇರ್ ಸ್ಟೈಲ್ಗೆ? 15 ಮಿನಿಟ್ಸು ಇಲ್ಲ ಇಲ್ಲ, ಅರ್ಧ ಗಂಟೆ ತಗೊಂಡ್ರು ಹೇರ್ ಸ್ಟೈಲ್ಗೆ. ಗೈಸ್ ನೋಡಿ ಎಷ್ಟು ಜನ ರೆಡಿ ಆಯ್ತು ಅವ್ರೆ. ಇದು ನೋಡಿ ನಮ್ಮ ಮಧು ಹೇರ್ ಸ್ಟೈಲ್ ಆಗೈತೆ, ಇವ್ರದ್ದು ಹೇರ್ ಸ್ಟೈಲ್ ಅಲ್ಲ ಮೇಕಪ್ಪೇ ಆಗೋಯ್ತು. ಸೊ ಗೈಸ್ ಫಸ್ಟ್ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಯಿಶ್ಚರೈಸರ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ಸೊ ದಿಸ್ ಇಸ್ ಫ್ರೆಶ್ ಲುಕ್ ಅವ್ರದ್ದು ಲೆನ್ಸಸ್. ಸೊ ಇವಾಗ ನೋಡಿ ನೀವು, ನನ್ನ ಕಣ್ಣು ಕಲರು ನಾರ್ಮಲ್ ಆಗಿದೆ, ಇದು ಹಾಕಿದ್ಮೇಲೆ ಇಟ್ ವಿಲ್ ಚೇಂಜ್. ಸೊ ಇದೇ ಮೇನ್ ನಮಗೆ ಚೇಂಜ್ ಓವರ್ ಥರ. ಸೊ ಅಪ್ಲೈ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಸೊ ಯೂಶಲ್ ಆಗಿ ಎಷ್ಟೊಂದು ಜನ ಸೆಲೆಬ್ರಿಟೀಸ್ದೆಲ್ಲ ಕಣ್ಣು ಕಲರ್ ಚೇಂಜ್ ಆಗಿದೆ ಬಿಕಾಸ್ ಆಫ್ ದಿಸ್ ಲೆನ್ಸಸ್ ಆಫ್ ದಿಸ್. ವಿಡಿಯೋ ಕಣಕ್ಕ ಓಕೆ ಗೈಸ್, ಸಿ ಇದನ್ನ ಲೆನ್ಸ್ ನಡಿಗೆ. ಸೊ ಅವ್ಳು ಮಲ್ಕೊಂಡಿದ್ರು, ಅವ್ರು ಮೇಕಪ್ ಆರ್ಟಿಸ್ಟ್ ಹಂಗೆ ಮಾಡ್ತಾವ್ರೆ. ಅವ್ಳು ನೋಡ್ರಿ ಅವ್ಳು ಮಲಗಿರೋ ಸ್ಟೇಜ್ ನೋಡಿ 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 ಹೆಂಗ್ ಮಲ್ಗೋಳೆ. ಮಲಗಿರೋದ್ರಲ್ಲೂ ಗೊತ್ತು ಅಕ್ಕವರು. ಪರವಾಗಿಲ್ಲ ಬಿಡ್ರಿ, ಯಾರ್ಲೋ ಇವ್ಳು ಮೇಕಪ್ ಹಾಕೊಂಡು ದೆವ್ವ ಇದ್ದಂಗೆ. ಓಕೆ ಗಾಯ್ಸ್, ಸೊ ನೋಡಿ ಇದೆ ನನ್ನ ಫೈನಲ್ ಲುಕ್, ಕಾಸ್ಟ್ಯೂಮ್, ನನ್ನ ಜ್ಯುವೆಲ್ರಿ. ಸೊ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ದಟ್. ಆ್ಯಂಡ್ ಇವಾಗ ಇಟ್ ಇಸ್ ಶೂಟ್ ಟೈಮ್. ಸೊ ನಾನು ಇವಾಗ ಶೂಟ್ ಮಾಡಿಸ್ಕೋಬೇಕು. ಸೊ ಒಂದು 2 ನಿಮಿಷ ನೋಡಿ ಆಯಿತಾ. ಸೊ ಇವಾಗ ನಮ್ಮ ಮೈಸೂರು ಶೂಟ್ ನಡೀತಾ ಇದೆ. ಗೊಂಬೆ ಗೊಂಬೆ ಥರ ಕಾಣಿಸ್ತವ್ರೆ. ಅಲ್ಲಲ್ಲ ನಾಚಿಕೆ ನೋಡ್ರಪ್ಪ. ಅಂಕಲ್ ನಿಮ್ದು ಅಂಕಲ್ ಅಂತವ್ರೆ. ನಾನೆಲ್ಲ ಅಂಕಲ್ ಅಂದೆ. ಅಯ್ಯೋ ಹೌದಾ, ಸಾರಿ ಅಂಕಲ್. ಅವರಿಗೆ ನಾನು ಅಂಕಲ್ ಅಂದರೆ ಓಕೆ, ನಂಗೆ ಮದುವೆ ಆಗಿಲ್ಲ. ಅವ್ರಿಗೆ ಮದುವೆ ಆಗಿ ಎರಡು ಮಕ್ಕಳವ್ರೆ. ಯಾರು? ನಾನಾ? ಪ್ರಿಯಾಂಕ ಅಂತರ ಕಾಣಿಸ್ತಿದ್ದೀನ. ಥ್ಯಾಂಕ್ ನೋಡಿ ಗೈಸ್, ಐ ಅಂಕಲ್ ತೋ ಆ ಪೊಲೀಸ್ ಅಂಕಲ್ ನನ್ನ ಪ್ರಿಯಾಂಕ ಅಂತರ ಕಾಣಿಸ್ತಿದ್ದೀನಂತ ನೋಡಿ. ಎಲ್ಲ ಮಾಡೆಲ್ಸು ಪಾಪ ಬಿಸಿಲು ನೋಡಿದ್ರ ಹೆಂಗೈತೆ, ಪಾಪ ಬಿಸಿಲಲ್ಲೆಲ್ಲ ಒದ್ಲಾಡ್ತವ್ರೆ. ಆ್ಯಂಡ್ ಇವರು ಫೋಟೋಗ್ರಾಫರು ಶೂಟ್ ಮಾಡ್ತವ್ರೆ. ಎಲ್ಲ ಮಾಡೆಲ್ಸು ಫೋಟೋಗ್ರಾಫರ್ ಹಿಂದೆ ಅವ್ರೆ. ಅದಕ್ಕೆ ನೋಡಿರಿ ಫೋಟೋಗ್ರಾಫರ್ ಆಗಿಬಿಡ್ರಿ, ಎಲ್ಲ ಹುಡುಗಿ ನಿಮ್ಮ ಹಿಂದೆ ಬಿಡ್ತಾರೆ ಗೈಸ್. ಆ್ಯಕ್ಚುಲಿ ಇದು ಐಶು ಗೊತ್ತಿಲ್ಲದೆ ತೆಗಿತಾರೆ ಅದು ವೀಡಿಯೋ ನೋಡಿ. ಪಾಪ ಏನು ಸ್ಟ್ರಗಲ್ ಮಾಡ್ತಾವಳೆ. ಇದು ಐಶು ಗೊತ್ತಿತ್ತಾ? ಸತ್ಯ ಹೇಳು, ಇಟ್ಕೊಳ್ಳಿ ಫೋನ್. ಫೋನ್ ಇಟ್ಕೋ ಅಂತ ಕೊಟ್ಟಿದ್ದು, ವಿಡಿಯೋ ಮಾಡು ಅಂತ ಕೊಟ್ಟಿಲ್ಲ. ಸತ್ಯವನ್ನೇ ಹೇಳು. ಇಲ್ಲ ನಂಬೇಡಿ ಇವಳು ಏನೋ ಅಂತಾನೆ ಗೊತ್ತಿಲ್ಲ, ಬರೀ ಫೋನ್ ಇಡ್ಕೋ ಅಂತ ಕೊಟ್ಟಿದ್ದು. ನೋಡಿ ಎಲ್ಲ ಹೆಂಗವ್ರೆ ಈ ಫಿಗರ್ ನೋಡಿ. ಇವ್ರು ಗೊತ್ತಲ್ಲ. ಹಾ ನೋಡಿ ನೋಡಿ ಐಶ್ವರ. ಗೈಸ್ ನೋಡಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತ. ಆಲೇ 6 ಗಂಟೆ ಆಯ್ತು ಗೈಸ್, ಇನ್ನು 6 ಗಂಟೆ ಆದ್ರೂ ಮನೆಗೆ ಹೋಗಿಲ್ಲ. ಅಲ್ಲಿ ನೋಡಿ ನಮ್ ರಶ್ಮಿ ಅಕ್ಕ ಬೇರೆ ರಿವ್ಯೂ ವಿಡಿಯೋ ಕೊಡ್ತಾವ್ರೆ. ನಂದು ಇನ್ನೂ ಆಗಿಲ್ಲ ಗೈಸ್, ಇನ್ನೂ 1 ಅವರ್ ಮೇಲೆ ಆಗುತ್ತೆ. ಗೈಸ್ ನೋಡಿ ಫೈನಲಿ ಮೇಕಪ್ ಎಲ್ಲ ರಿಮೂವ್ ಮಾಡ್ಕೋಬಿಟ್ಟೆ ಗೈಸ್. ರಶ್ಮಿ ಅಕ್ಕನು ಮೇಕಪ್ ಎಲ್ಲ ರಿಮೂವ್ ಮಾಡ್ಕೊಬಿಟ್ರು. ನಮ್ಮ ಒರಿಜಿನಲ್ ಮುಖಗಳು ಇದೇ, ನಮ್ಮ ಒರಿಜಿನಲ್ ಮುಖ. ಸೊ ಗೈಸ್
ಟೈಮ್ ಆಲ್ರೆಡಿ 8:00 ಆಗಿದೆ, ಆದರೂ ಇನ್ನೂ ನನ್ನ ಮನೆಗೆ ರೀಚ್ ಆಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಮನೆಗೆ ಬಿಟ್ಟಿದ್ದು, ಇನ್ನೂ ಮನೆಗೆ ಹೋಗಿಲ್ಲ. ಅಂಕಲ್ ಯಾವ ಎಲ್ಲಿರ ನೀವು? ಇಲ್ಲಿಂದ ವಾಪಸ್ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ವಾಪಸ್ ಮನೆಗೆ? 25 ಕಿಲೋಮೀಟರ್. ಗೈಸ್ ನಾನು ಪಿಕಪ್ ಮಾಡಿರೋ ಕಡೆನೆ ಅಂತ ಇವ್ರದ್ದು ಲೊಕೇಶನ್ನು. ಪಾಪ ನೋಡಿ ಗೈಸ್, ಆಟೋ ಓಡಿಸ್ತಾರೆ. ಕಷ್ಟ ಆಗಲ್ವಾ, ಸುಸ್ತಾಗಲ್ವಾ? ಕೈಯಿಲ್ಲ ಕಾಲಿಲ್ಲ. ಕಾಲು ಏನಾಗಿದೆ? ಪ್ಲಾಸ್ಟಿಕ್ ಕಾಲ. ಇಲ್ಲಿ ಪ್ಲಾಸ್ಟಿಕ್ ಕಾಲ ಅದು. ಅಂಕಲ್ ಸೂಪರ್ ಬಿಡಿ ಅಂಕಲ್, ದೇವ್ರಾಣೆ ಖುಷಿ ಆಯ್ತು. ನಿಜವಾಗ್ಲೂ ಸುಮ್ಮನೆ ವಿಡಿಯೋ ಮಾಡೋಣ ಅನ್ಕೊಂಡೆ, ನಿಜವಾಗ್ಲೂ ಗೊತ್ತಿಲ್ಲ ನಿಮ್ ಪ್ಲಾಸ್ಟಿಕ್ ಹಾಲ್ ಅಂತ. ತುಂಬಾ ಖುಷಿ ಆಯ್ತು, ನಿಮ್ಮಿಂದ ನಾವ್ ಸಕ್ಕತ್ ಕಲಿಬೇಕು ಅಂಕಲ್. ತುಂಬಾ ಖುಷಿ ಆಯ್ತು. ಐದ್ ಜನ ಹೆಣ್ಮಕ್ಳು, 4 ಜನ ಮದ್ವೆ ಮಾಡಿದ್ರೆ, ಇನ್ನೊಬ್ರು ಇಂಜಿನಿಯರ್ ಪಾಸ್. ಸೂಪರ್ ಸೂಪರ್, ಎಲ್ಲ ಚೆನ್ನಾಗಿ ನೋಡ್ಕೋತಾರ ನಿಮ್ನ? ನಿಮ್ನ ಅಲ್ಲ, ಎಷ್ಟೇ ಸಂಬಳ ಬರ ನಿಮ್ನ ಚೆನ್ನಾಗಿ ನೋಡ್ಕೋತಾರ? ಸೊ ಗೈಸ್, ನಿಜವಾಗ್ಲೂ ನಂಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಸಖತ್ ಬೇಜಾರಾಗ್ತೈತೆ. ಪಾಪ ಗೈಸ್ ಏನು ಗೊತ್ತಾ, ಅವರಿಗೆ 25 ಕಿಲೋಮೀಟರ್ಸ್ ನಾನು ಬಿಟ್ಟರು, ನಮ್ಮ ಯಾತ್ರದಲ್ಲಿ ನನಗೆ ತೋರಿಸಿದೆ 380, ಬಟ್ ನಾನು ಅವ್ರಿಗೆ 500 ರುಪೀಸ್ ಹಾಕಿದೆ. ಆದರೂ ಇನ್ ಕೇಸ್ ಇವಾಗ ಬೇರೆಯವ್ರು ಬಂದಿದ್ದೆ 380 ಅಷ್ಟೇ ಆಗ್ತಾಯಿದ್ದು ಅಂದ್ಕೊಳ್ಳಿ. ಆ 380ಗೋಸ್ಕರ ಅಷ್ಟೊಂದೆಲ್ಲ ಅವ್ರು ಕಷ್ಟಪಡ್ತಾರಲ್ಲ ಗೈಸ್, ಪಾಪ ಅವರು. ನಂಗೆ ಅನಿಸ್ತೇ ನಾವು ಎಷ್ಟು ಈಸಿಯಾಗಿ ಖರ್ಚು ಮಾಡಿಬಿಡ್ತೀವಿ, ಆ್ಯಂಡ್ ಕಾಲು ಕೈ ನೆಟ್ಟಿಕ್ಕಿರೋರೇ ಭಿಕ್ಷೆ ಬೇಡ್ಕೊಂಡು ಇದು ಮಾಡ್ತಾರೆ ಅನ್ಕೋದ್ರೆ ನನಗೆ ಎಷ್ಟು ಕಷ್ಟ ಪಡ್ಕೊಂಡು ಬಂದರು ನೋಡಿ ಅವರು. ಸೊ ಆ್ಯಸ್ ಯೂಶುವಲ್ ಗೈಸ್, ನಾನು ವೀಡಿಯೋ ಎಂಡ್ ಮಾಡೋದನ್ನು ಮರ್ತೋಗ್ಬಿಟ್ಟಿದ್ದೀನಿ, ಆ್ಯಂಡ್ ಅದಕ್ಕೆ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಡೀ ವ್ಲಾಗಲ್ಲಿ ನಾನು ಕಂಪ್ಲೀಟ್ ಮೇಕ್ ಓವರ್ ಶೂಟ್ಸ್ ಬಗ್ಗೆ ಪ್ರತಿಯೊಂದು ನನಗೆ ಏನೆಲ್ಲ ಆಗುತ್ತೆ ಎಲ್ಲ ಇನ್ಫಾರ್ಮೇಷನ್ಸ್ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಹಾಗೆ ಹೇಳಲೇಬೇಕಂತಲೇ ತುಂಬ ಜನ ನಾನು ಯಾವಾಗ ಮೇಕೋವರ್ ಶೂಟ್ಸ್ ಮಾಡಿದಾಗ್ಲೂ ನಾನು ಮೇಕೋವರ್ದು ವೀಡಿಯೋ ಆಗಿದಾಗ್ಲೂ ಎಲ್ಲರೂ ಯಾವಾಗ್ಲೂ ಮೇಕಪ್ ಹಾಕೋಬಿಡಿ ಇಷ್ಟೊಂದು ಅದು ಇದು ಅಂತ ಯಾವಾಗಲೂ ಹೇಳ್ತಾನೆ ಇರ್ತಿದ್ರಿ. ನನಗೂ ಕೂಡ ನಿಜವಾಗ್ಲೂ ಹೇಳ ನಂಗೆ ಅಷ್ಟು ಮೇಕಪ್ಪೇ ಇಷ್ಟ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಆಬ್ವಿಯಸ್ಲಿ ಐ ಹ್ಯಾವ್ ಟು ಅರ್ನ್ ಅಲ್ಲ, ಹಾಗಾಗಿ ನಾವು ಮೇಕೋವರ್ ಶೂಟ್ಸ್ ಮಾಡೋದು. ಸೊ ಈಗ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಹಾಗೆ ಗೈಸ್, ಐ ವಿಲ್ ನಾಟ್ ಮಿಸ್ ಟು ಟೆಲ್ ದಿಸ್, ಲವ್ ಯು ಆಲ್. ಸೊ ಗೈಸ್, ನಿಜವಾಗ್ಲೂ ನಂಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಸಖತ್ ಬೇಜಾರಾಗ್ತೈತೆ. ಪಾಪ ಗೈಸ್ ಏನು ಗೊತ್ತಾ, ಅವರಿಗೆ 25 ಕಿಲೋಮೀಟರ್ಸ್ ನಾನು ಬಿಟ್ಟರು, ನಮ್ಮ ಯಾತ್ರದಲ್ಲಿ ನನಗೆ ತೋರಿಸಿದೆ 380, ಬಟ್ ನಾನು ಅವ್ರಿಗೆ 500 ರುಪೀಸ್ ಹಾಕಿದೆ. ಆದರೂ ಇನ್ ಕೇಸ್ ಇವಾಗ ಬೇರೆಯವ್ರು ಬಂದಿದ್ದೆ 380 ಅಷ್ಟೇ ಆಗ್ತಾಯಿದ್ದು ಅಂದ್ಕೊಳ್ಳಿ. ಆ 380ಗೋಸ್ಕರ ಅಷ್ಟೊಂದೆಲ್ಲ ಅವ್ರು ಕಷ್ಟಪಡ್ತಾರಲ್ಲ ಗೈಸ್, ಪಾಪ ಅವರು. ನಂಗೆ ಅನಿಸ್ತೇ ನಾವು ಎಷ್ಟು ಈಸಿಯಾಗಿ ಖರ್ಚು ಮಾಡಿಬಿಡ್ತೀವಿ, ಆ್ಯಂಡ್ ಕಾಲು ಕೈ ನೆಟ್ಟಿಕ್ಕಿರೋರೇ ಭಿಕ್ಷೆ ಬೇಡ್ಕೊಂಡು ಇದು ಮಾಡ್ತಾರೆ ಅಂತಂದ್ರೆ ನನಗೆ ಎಷ್ಟು ಕಷ್ಟ ಪಡ್ಕೊಂಡು ಬಂದರು ನೋಡಿ ಅವರು. ಆ್ಯಂಡ್ ಹಾರ್ಟ್ಲಿ ಕೂಡ ದಟ್ ಪರ್ಸನ್ ವಾಸ್ ಸೋ ಗುಡ್, ಐ ರಿಯಲಿ ಲೈಕ್ ದಿಮ್. ನಿಜ ಗೈಸ್ ತುಂಬ ಖುಷಿ ಆಯ್ತು, ಏನು ಹೇಳ್ಬೇಕಂತ ಗೊತ್ತಿಲ್ಲ. ಒಂದು ಕಡೆ ಖುಷಿ ಆಗ್ತದೆ, ಇನ್ನೊಂದು ಕಡೆ ಬೇಜಾರು ಕೂಡ ಆಗ್ತಾಯಿದೆ. ಸೊ ಆ್ಯಸ್ ಯೂಶುವಲ್ ಗೈಸ್, ನಾನು ವೀಡಿಯೋ ಎಂಡ್ ಮಾಡೋದನ್ನು ಮರ್ತೋಗ್ಬಿಟ್ಟಿದ್ದೀನಿ, ಆ್ಯಂಡ್ ಅದಕ್ಕೆ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಡೀ ವ್ಲಾಗಲ್ಲಿ ನಾನು ಕಂಪ್ಲೀಟ್ ಮೇಕ್ ಓವರ್ ಶೂಟ್ಸ್ ಬಗ್ಗೆ ಪ್ರತಿಯೊಂದು ನನಗೆ ಏನೆಲ್ಲ ಆಗುತ್ತೆ ಎಲ್ಲ ಇನ್ಫಾರ್ಮೇಷನ್ಸ್ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಹಾಗೆ ಹೇಳಲೇಬೇಕಂತಲೇ ತುಂಬ ಜನ ನಾನು ಯಾವಾಗ ಮೇಕೋವರ್ ಶೂಟ್ಸ್ ಮಾಡಿದಾಗ್ಲೂ ನಾನು ಮೇಕೋವರ್ದು ವೀಡಿಯೋ ಆಗಿದಾಗ್ಲೂ ಎಲ್ಲರೂ ಯಾವಾಗ್ಲೂ ಮೇಕಪ್ ಹಾಕೋಬಿಡಿ ಇಷ್ಟೊಂದು ಅದು ಇದು ಅಂತ ಯಾವಾಗಲೂ ಹೇಳ್ತಾನೆ ಇರ್ತಿದ್ರಿ. ನನಗೂ ಕೂಡ ನಿಜವಾಗ್ಲೂ ಹೇಳ ನಂಗೆ ಅಷ್ಟು ಮೇಕಪ್ಪೇ ಇಷ್ಟ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಆಬ್ವಿಯಸ್ಲಿ ಐ ಹ್ಯಾವ್ ಟು ಅರ್ನ್ ಅಲ್ಲ, ಹಾಗಾಗಿ ನಾವು ಮೇಕೋವರ್ ಶೂಟ್ಸ್ ಮಾಡೋದು. ಸೊ ಈಗ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಹಾಗೆ ಗೈಸ್, ಐ ವಿಲ್ ನಾಟ್ ಮಿಸ್ ಟು ಟೆಲ್ ದಿಸ್, ಲವ್ ಯು ಆಲ್.